ಇನ್ನು ಅಧಿಕೃತವಾಗಿ ಸೋಮವಾರ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಸೋಮವಾರ ಬಿಜೆಪಿ ಡಾಕ್ಟರ್ ಮಂಜುನಾಥ್ ಅವರು ಸೇರ್ಪಡೆ ಆಗ್ತಾ ಇರುವಂಥದ್ದು ನಾನು ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಮಂಜುನಾಥ್ ಅವರು ಕೊಟ್ಟಿದ್ದಾರೆ ನಾನು ರಾಜಕೀಯವಾಗಿ ಯಾರನ್ನೂ ಕೂಡ ಟೀಕೆ ಮಾಡೋದಿಲ್ಲ ಅಂತ ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋದಿಕ್ಕಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸಗಳಾಗಬೇಕು ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಬರ್ತಾ ಇದೆ ಎಂಬ ಹೇಳಿಕೆಯನ್ನು ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಿರುವಂಥದ್ದು ಅಮಿತ್ ಅವರನ್ನ ಆಗಿದ್ರು ಇವತ್ತು ಭೇಟಿ ಬಳಿಕ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇರುವಂತದ್ದು ಇನ್ನು ಅಧಿಕೃತವಾಗಿ ಸೋಮವಾರ ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ಡಾಕ್ಟರ್ ಮಂಜುನಾಥ್ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಮಾಧ್ಯಮಗಳಿಗೆ ಲಭ್ಯವಾಗಿದೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಇದುವರೆಗೆ ನಾನು ಭೇಟಿ ಮಾಡಿರಲಿಲ್ಲ ಧನ್ಯವಾದವನ್ನ ಒಂದು ಸೌಹಾರ್ದತ ಭೇಟಿ ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ ಸೊ ಬಹುಶಃ ಬರಬಹುದು ಸೋಮವಾರ ಸುಮಾರು ಹನ್ನೆರಡುವರೆಗೆ ವರೆಗೆ ಸೇರುವಂತಹ ಫಾರ್ಮಾಲಿಟೀಸ್ ಆಗುತ್ತೆ ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಇದೊಂದು ಧರ್ಮ ಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡ್ಲಿಕ್ಕಂತೂ ಅಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ಪಾಸಿಟಿವ್ ರೆಸ್ಪಾನ್ಸ್ ಅಯ್ಯೋ ನೀವು ಅಬ್ಯ ಅಭ್ಯರ್ಥಿ ಆಗಿದ್ದು ಒಳ್ಳೇದಾಯ್ತು ಇಂಥ ಅಭ್ಯರ್ಥಿಗೆ ನಾವು ಕಾಯ್ತಾ ಇದ್ವಿ ಈ ರೀತಿ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೇವೆ ಸೊ ಹೀಗಾಗಿ ಒಂದು ಒಳ್ಳೆ ಮೊಮೆಂಟಮ್ ಬಿಲ್ಡಪ್ ಆಗ್ತಾ ಇದೆ ಇಲ್ಲ ನನಗೆ ತುಂಬಾ ವಿಶ್ವಾಸವಿದೆ ಯಾಕೆಂದ್ರೆ ಲೋಕಸಭೆಯ ಸಂದರ್ಭದಲ್ಲಿ ಬರತಕ್ಕಂಥ ಅಂಶಗಳೇ ಬೇರೆ ವಿಧಾನಸಭೆಗೆ ಬರತಕ್ಕಂಥ ಸಂದರ್ಭಗಳೇ ಬೇರೆ ಎಷ್ಟೋ ಸರಿ ಆಗಿದೆ ನೋಡಿ ಇದು ವಿಧಾನಸಭೆಯಲ್ಲಿ ಆದಂಥ ಫಲಿತಾಂಶ ಲೋಕಸಭೆಗೆ ಅದು ಎಷ್ಟೋ ಕಡೆ ಟ್ರಾನ್ಸ್ಫರ್ ಆಗಿಲ್ಲ ಸೊ ಲೋಕಸಭೆ ಚುನಾವಣೆನೇ ಬೇರೆ ಅದರ ಮೂಲ ಉದ್ದೇಶನೇ ಬೇರೆ ವಿಧಾನಸಭೆಗೆ ಜನ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳೇ ಬೇರೆ ಸೊ ಹೀಗಾಗಿ ಇದು ಮಾನದಂಡಗಳು ಬೇರೆ ಬೇರೆ ಆಗುತ್ತೆ ಲೋಕಸಭೆಗೆ ಬೇರೆ ಆಗುತ್ತೆ ವಿಧಾನಸಭೆಗೆ ಬೇರೆ ಆಗುತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ